ರೈತ ನಾಯಕ ಅಂತ ಹೇಳ್ಕೊಂಡಂಥ ಚಂದ್ರಶೇಖರ್ ಅವರ ಮೇಲೆ ಸಾಕಷ್ಟು ಪ್ರಮಾಣದ ಗಂಭೀರ ಆರೋಪ ಕೂಡ ಕೇಳಿ ಬರ್ತಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿ ವಿ ಸಾಕ್ಷಿ ಸಮೇತ ಸುದ್ದಿ ಪ್ರಸಾರ ಮಾಡಲಿತ್ತು ಏನು ಸಾರಿಗೆ ನೌಕರರ ಮುಷ್ಕರದಲ್ಲಿ ಮೂವತ್ತೈದು ಕೋಟಿ ಡೀಲನ್ನು ಕೂಡ ಮಾಡಿದರು ಆ ಒಂದು ಮುಷ್ಕರದಲ್ಲಿ ಕರ್ನಾಟಕದ ಪ್ರಖ್ಯಾತ ವಕೀಲರಾದಂಥ ಜಗದೀಶ್ ಅವರು ಕೂಡ ಆ ಒಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದರು ಸರ್ ತಾವು ಕೂಡ ಸಾಕಷ್ಟು ದಿನ ನೌಕರರ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ರಿ ಆ ಒಂದು ಮುಷ್ಕರದಲ್ಲಿ ಚಂದ್ರಶೇಖರ್ ಅವರು ಮೂವತ್ತೈದು ಕೋಟಿ ರೂಪಾಯಿ ಡೀಲ್ ಮಾತಾಡಿದರು ಆ ಒಂದು ವಿಚಾರಕ್ಕೆ ಮತ್ತೆ ದೆಹಲಿಯಲ್ಲಿ ನಡೆದಂಥ ರೈತರ ಹೋರಾಟಕ್ಕೆ ಕೂಡ ರಾಕೇಶ್ ಟಿಕಾಯತ್ ನೇತೃತ್ವದಲ್ಲಿ ಸಾಕಷ್ಟು ಒಂದು ವರ್ಷಗಳ ಕಾಲ ಪ್ರತಿಭಟನೆ ನಡೆಯಿತು ಅಲ್ಲಿ ಕೂಡ ತಾವು ಹೋಗಿ ಬಂದಿದ್ವಿ ಅನಿಸುತ್ತೆ ಆದರೆ ಇಂಥ ಒಂದು ಹೋರಾಟಗಳಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರು ಸಾವಿರಾರು ಕೋಟಿ ಒಂದು ಡೀಲ್ ಮಾತಾಡಿರೋದು ನೀವು ಕೂಡ ಕಂಡಿದ್ದೀರ ಅದ್ರ ಬಗ್ಗೆ ಕೋಡಳ್ಳಿ ಅವ್ರ ಬಗ್ಗೆ ಏನು ಸರ್ ಇಷ್ಟಪಡ್ತೀನಿ ಮಾತಾಡಿ ಸರ್ ಇಲ್ಲ ಅಲ್ಲ ಈಗ ನೋಡಿ ಭ್ರಷ್ಟಾಚಾರ ಎಲ್ಲೇ ನಡೆದ್ರು ವಿರೋಧ ಸೊ ಅದ್ರ ಬಗ್ಗೆ ನಮ್ಗೆ ಎರಡನೇ ಮಾತಿಲ್ಲ ಓಕೆ ಸೊ ಈಗ ಭ್ರಷ್ಟಾಚಾರ ನಡೆದಿದೆ ಯಾವುದೇ ಸಮುದಾಯದಲ್ಲಿ ಭ್ರಷ್ಟಾಚಾರ ನಡೆದರೆ ಅದು ಅದು ವಕೀಲರ ಸಮುದಾಯದಲ್ಲಿ ನಡೀಲಿ ಮತ್ತು ರಾಜಕೀಯದಲ್ಲಿ ನಡೀಲಿ ಅಧಿಕಾರಿಗಳ ಸಮುದಾಯದಲ್ಲಿ ನಡೀಲಿ ಭ್ರಷ್ಟಾಚಾರ ಎಲ್ಲೇ ನಡೆದರೂ ಕೂಡ ಅದ್ರ ಬಗ್ಗೆ ಯಾ ನಾವು ವಾಯ್ಸ್ ಮಾಡ್ತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಅಕಸ್ಮಾತ್ ಕೋಡಿ ಹೇಳಿರನ್ನು ತಪ್ಪು ಮಾಡಿದರೆ ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗ ಸಿ ಸಿ ಬಿದ ಇನ್ವೆಸ್ಟಿಗೇಷನ್ ಮಾಡುತ್ತೆ ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಂಥ ಅತಿಥಿಗಳೇನಿದ್ದಾರೆ ರೈತ ಸಿ ರೈತರು ದೇಶಕ್ಕೆ ಅನ್ನ ಕೊಡೋರು ಅದರಲ್ಲಿ ಯಾರೋ ಒಬ್ಬರು ಈಗ ಅಕ್ಕಿ ಅಂದಮೇಲೆ ಕಲ್ಲು ಇರ್ತವೆ ಕಲ್ಲು ಆದಾಕನ ಅದರಲ್ಲೂ ಸಮುದಾಯದಲ್ಲಿ ಏನಾದರೂ ತಪ್ಪು ಇತಸ್ತಿದ್ರೆ ಆ ಕಲ್ಲುಗಳನ್ನು ಆದಾಕಿ ದೇಶಕ್ಕೆ ಅನ್ನ ಕೊಡೋ ರೈತನು ಈಗ ನಾನು ಕೂಡ ದೆಹಲಿಗೆ ಹೋದಾಗ ರಾಕೇಶ್ ಟಿಕಾಯತ್ ಭೇಟಿ ಮಾಡಿದ್ದೆ ಯು ಪಿನಲ್ಲಿ ನಾನು ಯು ಪಿ ಬಣದಲ್ಲಿ ನಾನು ಭೇಟಿ ಮಾಡಿದ್ದೆ ನಮಗೆ ಇಡೀ 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 ರಾಷ್ಟ್ರಕ್ಕೆ ಒಂದು ಒಂದು ಗ್ರೇಟ್ ಸಂದೇಶವನ್ನು ಅವರ ಒಂದು ಹೋರಾಟ ಕೊಟ್ಟಿದೆ ಅಂದರೆ ರೈತರು ಒಂದು ವರ್ಷಗಳ ಕಾಲ ಎಂಟು ನೂರಕ್ಕೂ ಹೆಚ್ಚು ಜನ ಅಲ್ಲಿ ಮೃತರಾದರು ಹುತಾತ್ಮರಾದರು ಅಂಥ ಒಂದು ಹೋರಾಟ ನಾವು ಅದನ್ನು ಯಾವುದೋ ಭ್ರಷ್ಟಾಚಾರಕ್ಕೆ ಯಾರೊಬ್ಬ ಮಾಡಿದ್ರೆ ಅದಕ್ಕೆ ನಾವು ಕನೆಕ್ಟ್ ಮಾಡ್ಲಿಕ್ಕೆ ಮೀನ್ ನಾ ನಾವು ಬೀಂಗ್ ಎನ್ ಅಡ್ವೊಕೇಟ್ ನಾನಂತೂ ತಯಾರಿಲ್ಲ ಬಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೊಡಿಹಳ್ಳಿ ವಿಚಾರ ಬೇರೆ ವಿಚಾರ ಇವತ್ತು ಇವತ್ತೇನು ರಾಷ್ಟ್ರೀಯ ಮಟ್ಟದ ರೈತ ನಾಯಕರಿಲಿ ಏನು ತಮ್ಮ ಒಂದು ಏನೋ ಭವನೇನೋ ಅಥವಾ ತಮ್ಮ ವಿಚಾರ ಹಂಚ್ಕೋಕ್ ಬಂದಾಗ ಪುಡಾರಿಗಳು ಬಂದಿಲ್ಲಿ ಆಮೇಲೆ ಗಾಂಧಿ ಭವನ ಇಡೀ ಇಡೀ ಪ್ರಪಂಚಕ್ಕೆ ಗಾಂಧಿ ಗಾಂಧಿ ಅಂತಂದರೆ ಗಾಂಧಿ ಬಾ ಗಾಂಧಿ ಭವನ ಗಾಂಧಿ ಅಂತಂದರೆ ಶಾಂತಿಯ ಸಂಕೇತ ಈ ಶಾಂತಿಯ ಸಂಕೇತವಾದಂಥ ಗಾಂಧಿ ಭವನದಲ್ಲಿ ಇವತ್ತು ರಣರಂಗ ಥಿಯೇಟ್ರ್ ರಣರಂಗ ಮಾಡಿ ಇಲ್ಲಿ ಇಲ್ಲಿ ಏನೋ ಮ ಅಲ್ಲ ಇಲ್ಲಿ ಹಿಂಸೆಯನ್ನ ಮಾಡಿದಾರಲ್ಲ ನಿಜವಾಗ್ಲೂ ಅದು ಖಂಡನೀಯ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಶಿಸ್ತುಪಸ್ತಿನ ಕ್ರಮ ಕೈಗೊಳ್ಳಬೇಕಾಗಿತ್ತು ಪ್ರಿವೆಂಟಿವ್ ಮಾಡಬೇಕಾಗಿತ್ತು ಅಂಥ ನಾಯಕ ಇಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಪೊಲೀಸ್ ಇಂಟೆಲಿಜೆನ್ಸಿಗೆ ಇದೆಲ್ಲ ಗೊತ್ತಿರ್ತದೆ ಇವತ್ತು ಮಸಿ ಮಸೀ ಕಾರ್ಯಕ್ರಮ ಪೊಲೀಸರು ಗೊತ್ತಿದೆ ಗೊತ್ತಿದ್ದು ಆಗಿದೆ ಅಂತಂದರೆ ನಿಜವಾಗ್ಲೂ ಪೊಲೀಸರು ಕೂಡ ಬಳದವರಷ್ಟೇ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ತಾರೆ ಆಮೇಲೆ ಇವರು ಏನಿದ್ದಾರೆ ಈ ಮಸಿ ಬಳೆದಂಥವ್ರು ಇದು ಮೊದಲನೇ ಪ್ರಕರಣ ಅಲ್ಲ ಅವ್ರದ್ದು ಈ ಒಂದು ಒಂದು ತಿಂಗಳು ಮುಂಚೆ ಬೀದಿ ಬೀದಿನಲ್ಲಿ ಒಂದು ಗುಂಪನ್ನು ಕಟ್ಕೊಂಡು ಅಲ ಬೇಡ ಅದು ಬೇಡ ಇದು ಬೇಡ ಅಂತೇಳಿ ಶಾಂತಿ ಭಂಗನ ಉಂಟು ಮಾಡೋದು ಈ ಗುಂಪಿನ ಕೆಲಸವೇ ಶಾಂತಿಯನ್ನು ಅಶಾಂತಿಯನ್ನು ಶಾಂತಿಯನ್ನು ಭಂಗ ಮಾಡೋದು ಇಂಥವ್ರ ಮೇಲೆ ಕಠಿಣ ಕ್ರಮ ವಿಧಿಸಬೇಕು ಸಾಧ್ಯವಾರ ಡಿಟೆನ್ಷನ್ ಮಾಡಬೇಕು ಲಾಂಗ್ ಟರ್ಮ್ ಡಿಟೆನ್ಷನ್ಸ್ ಮಾಡಬೇಕು ನಮ್ಮ ಹತ್ರ ಬೇಜಾನ್ ಕಾನೂನು ಇದೆ ಯಾರಾದರೂ ಒಬ್ಬನ ಸಣ್ಣ ತಪ್ಪು ಮಾಡೋ ರೌಡಿ ಶೀಟ್ರು ಓಪನ್ ಮಾಡ್ತೀರಾ ಗುಂಡ್ಯಾಕ್ಟ್ಗಳಾಗ್ತೀರಾ ನಿಜವಾಗ್ಲೂ ಭಂಗ ಭಂಗ ಇದ್ದವ್ರ ಮೇಲೆ ಯಾಕೆ ಕಾನೂನು ಮತ್ತು ಸಿಟಿ ಪೊಲೀಸ್ ಕಮಿಷನರ್ ಕ್ರಮ ಕೈಗೊಳ್ಳಬಾರ್ದು ಅನ್ನೋದು ಒಂದು ಪ್ರಶ್ನೆ ಬಿಟ್ಟರೆ ಆಮ್ ಕಮಿಂಗ್ ಟು ಡೈರೆಕ್ಟ್ಲಿ ಟು ಕೋಡಿಹಳ್ಳಿ ಚಂದ್ರಶೇಖರ ವಿಚಾರ ಮಾತಾಡೋದಾಯಿತು ಅಂತಂದರೆ ಅವರ ಸ್ಟಿಂಗ್ ಆಪರೇಷನ್ ನೋಡಿದೀವಿ ಅವ್ರು ಮಾತಾಡೋದು ನೋಡಿದ್ದೀವಿ ಈಗ ನಾವು ಸಹ ಕಂಪ್ಲೇಂಟ್ ಕೊಡ್ತೀವಿ ಆಮ್ ದ ಕಂಪ್ಲೇಂಟ್ ನಾವು ಒಗೀಲ್ ರೋಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದು ಸಿ ಸಿ ಬಿಗೆ ಮೊದಲೇ ಗೊತ್ತಿತ್ತಂತೆ ಎಂತ ನನಗೆ ನಾಚಿಕೆ ಆಗುತ್ತೆ ಸಿ ಸಿ ಬಿ ಅವ್ರಿಗೆ ಒಂದು ವರ್ಷಕ್ಕೆ ಮುಂಚೆನೇ ಈ ವಿಡಿಯೋ ಗೊತ್ತಿದ್ದು ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಸಿ ಸಿ ಬಿ ಅವ್ರು ಮಾಡಿದ್ದಾರೆ ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಇದೆ ಇವತ್ತು ಸಿ ಸಿ ಬಿ ಅವರು ಅವ್ರಿಗ್ ಫೋನ್ ಮಾಡಿ ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಅತ್ತಗಮ್ಮನಿ ಇತ್ತಗಮ್ಮನಿ ಅಂತ ಭ್ರಷ್ಟಾಚಾರದ ಕೂಪು ಆಗಿದೆ ಒಂದ್ಸತಿ ಒಬ್ಬ ಸಿಟಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು ಇದು ಸಿಟಿ ಕ್ರೈಮ್ ಬ್ರಾಂಚ್ ಅಲ್ಲ ಸಿಟಿ ಕಲೆಕ್ಷನ್ ಸೆಂಟರ್ ಅಂತ ಈಗ ಸಿ ಸಿ ಬಿ ಸಿಟಿ ಕಲೆಕ್ಷನ್ ಸೆಂಟರ್ ಆಗಿ ಮಾರ್ಪಟ್ಟಿದೆ ಇವತ್ತು ಈ ಘಟನೆ ನಡೀಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಭಯ ಇಲ್ಲ ಪೊಲೀಸ್ ಇಲಾಖೆಯಿಂದ ಭಯ ಇಲ್ಲ ಇವಾಗ ಅನ್ನ ಹಾಕೋರು ರೈತರು ಈಗ ಅದರಲ್ಲಿ ಯಾರೋ ತಪ್ಪು ಮಾಡಿದ್ರು ಯಾರೋ ಒಬ್ಬನ ತಪ್ಪು ಮಾಡಿದಾರೆ ಅಂದರೆ ಅವನಲ್ಲೇ ಕಾನೂನು ಕ್ರಮ ತಗೊಳ್ಳೋಣ ಸಮುದಾಯನಾಗ ಬೈಬೇಕು ಸಮುದಾಯಕ್ಕೆ ಈಗ ರೈತ ಸಮುದಾಯನ ನೀವು ಟಾರ್ಗೆಟ್ ಮಾಡೋ ಅವಶ್ಯಕ ನಾಳೆ ಕನ್ನಡಿಗರು ನೋಡಿದೀರ ನೀವು ಇವತ್ತು ರೈತರು ನೋಡಿದ್ರ ರೈತರಿಗೆ ಮುಸಿ ನಾಳೆ ಕನ್ನಡಿಗರು ನೋಡಿತೀರ ನಾಳೆ ಲಾಯರ್ ನಡಿತೀರ ನೀವು ಪುಂಡ ನೀವು ಪುಂಡ್ರಿಗೆ ನಿಮ್ಗೆ ನಿಮಗೆ ತೀಟ ಇತ್ತು ಅಂತಂದ್ರೆ ಆ ಥರ ತೀಟ ಇತ್ತು ಅಂತಂದ್ರೆ ಹೋಗಿ ಒಲಗಳಲ್ಲಿ ಗೈರಿ ಈಗ ಒಬ್ಬ ರೈತ ಅನ್ನ ಹಾಕಬೇಕು ಅಂದ್ರೆ ನಾಲ್ಕು ತಿಂಗಳು ಐದು ತಿಂಗಳಿಗೆ ಗೈಬೇಕಾಗ್ತದೆ ಏನೋ ಏನೋ ಸರ್ಕಾರ ಕರೆಂಟ್ ಕೊಡೋಲ್ಲ ಬೀಜದ ಬೆಲೆ ಜಾಸ್ತಿ ಆಗಿದೆ ಆಮೇಲೆ ಏನು ಗೊಬ್ಬರದ ಬೆಲೆ ಜಾಸ್ತಿ ಆಗಿದೆ ಅವರುಗಳಿಗೆ ಬೆಳೆದ್ರೆ ಬೆಳೆಗೆ ಬೆಲೆ ಸಿಗಲ್ಲ ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ರೈತರು ನೇಣುಗೋ ಶರಣರಾಗ್ತಾರೆ ಅನ್ನ ಹಾಕೋನು ನೇಣು ಹಾಕಂತಾನೆ ಇದು ನಮ್ಮ ರಾಜ್ಯ ಸರ್ಕಾರದ ಒಂದು ಪರಿಸ್ಥಿತಿ ಹಾಗಾಗಿ ಈಗ ತಪ್ಪು ಮಾಡಿದರೆ ರೈತ ನಾಯಕನ ತೈಪ್ ಮಾಡಿದರೆ ಅವನಿಗೆ ಶಿಕ್ಷೆ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ ಅದರಲ್ಲಿ ನಾವೇ ಮುಂಚೂಣಿಲಿದ್ದೀವಿ ಪವರ್ ಟಿವಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೆ ಆ ಥರ ಈ ಥರ ಸ್ಟಿಂಗ್ ಆಪರೇಷನ್ ಮಾಡಿದಂಥ ಪವರ್ ಟಿವಿಗೆ ಧನ್ಯವಾದಗಳು ತಿಳಿಸ್ತೀವಿ ಸಿ ವಿ ಆಲ್ಸೋ ಗು ಅಪ್ರಿಷಿಯೇಟ್ ದ ಗುಡ್ ವರ್ಕ್ ಆಫ್ ದ ಮೀಡಿಯಾ ಬಟ್ ಪ್ಯಾರಲಿ ಇಲ್ಲಿ ನಡೆದಂಥ ಘಟನೆ ಏನಿದೆ ಖಂಡನೀಯ ರಾಷ್ಟ್ರೀಯ ರೈತ ನಾಯಕರು ಬಂದಿದ್ದಿಲ್ಲಿ ಆಮೇಲೆ ಇವ್ರ ಇವರ ಹೋರಾಟಗಳು ಕಮ್ಮಿ ಹೋರಾಟ ಅಲ್ಲ ಒಂದು ವರ್ಷ ಬೆಲ್ಲಿನಲ್ಲಿ ಅತಿ ಹೆಚ್ಚಿನ ಚಳಿ ಇರ್ತದೆ ಚಳಿಗಾಲದಲ್ಲಿ ಅತಿ ಹೆಚ್ಚಿನ ಚಳಿ ಇರ್ತದೆ ನಮ್ಮ ಡೆಲ್ಲಿನಲ್ಲಿ ಅತಿ ಹೆಚ್ಚಿನ ಬಿಸಿಲು ಇರ್ತದೆ ಬಿಸಿಲಿಗೆ ಸತ್ತು ರೈತರು ವಾಂತಿ ಬೀದಿ ಬಂದು ಸತ್ತು ಆರೋಗ್ಯದಿಂದ ಸತ್ತರು ಈ ರೀತಿ ಎಂಟು ನೂರಕ್ಕೂ ಹೆಚ್ಚು ಬಲಿ ಕೊಟ್ಟಂಥ ರೈತ ಹೋರಾಟ ಅದರಲ್ಲಿ ಯಾರು ಹತ್ತು ಜನ ತಪ್ಪು ಮಾಡಿದ್ರೆ ಇಡೀ ಸಮುದಾಯವನ್ನು ನಾವು ಟಾರ್ಗೆಟ್ ಮಾಡೋಂಥ ಅವಶ್ಯಕತೆ ಇಲ್ಲ ನಾವು ಯಾರೂ ಟಾರ್ಗೆಟು ಮಾಡ್ತಾ ಇಲ್ಲ ತಪ್ಪು ಮಾಡಿದವನಿಗೆ ನಾವು ಎಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅದ್ರ ಬಗ್ಗೆ ತನಿಖೆ ಆಗಲಿ ರೈತ ಸಮುದಾಯವನ್ನು ದೂಷಿಸದೇ ಆಗಿರಿ ರೈತ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ದಾಗಿರ್ಬೋದು ಇದು ಅಕ್ಷಮ್ಯ ಅಪರಾಧ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಯಾರು ಇವತ್ತು ಮಾಡಿದ್ ಅವನ ಮೇಲೆ ಗುಂಡಾಗಿ ಹಾಕ್ಬೇಕು ಸೆಂಡೆ ಮಂಡರ್ ಗೂಂಡಾ ಆ್ಯಕ್ಟ್ ನಿಜವಾಗಲೂ ಬೊಮ್ಮಾಯಿ ಸರ್ಕಾರಕ್ಕೆ ರೈತರು ರೈತರ ಬಗ್ಗೆ ಕಾಳಜಿ ಇದ್ರೆ ಅವನ ಮೇಲೆ ಗೂಂಡಾ ಆ್ಯಕ್ಟ್ ಹಾಕಿ ಇವತ್ತು ಗಾಂಧಿ ಭವನದಲ್ಲಿ ರಣರಂಗ ಮಾಡಿದರೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಏನು ಮೆಸೇಜ್ ಕೊಡ್ತಾರೆ ಗಾಂಧಿಯ ಹೆಸರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ತಪ್ಪು ಮಾಡಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಡಿ ಸಮುದಾಯನ ಟಾರ್ಗೆಟ್ ಮಾಡ್ತೀರಾ ಸಮುದಾಯನ ಅನ್ನ ಕೂಡ ಸಮುದಾಯನ ಟಾರ್ಗೆಟ್ ಮಾಡ್ತೀರಲ್ಲ ಹೊಟ್ಟೆಗೆ ಏನೋ ತಿಂತೀರಾ ನೀವು ಹೊಟ್ಟೆಗೆ ಏನು ತಿಂತೀರಾ ನಮಗೆ ಗೊತ್ತಿದೆ ರೈತರ ಕಷ್ಟ ಏನು ನಾವು ರೈತರ ಫ್ಯಾಮಿಲಿ ನಾವು ಕೋಟ ಕಂಡಿರ್ಬೋದು ನಮ್ಮ ಅಪ್ಪ ರೈತ ಅವರಪ್ಪ ರೈತ ಹಾಂ ನಮ್ಮ ತಾತ ಹೆಬ್ಬೆಟ್ಟು ಬ ಬೆಳೀತ ನೂರಾರು ಜನಕ್ಕೆ ಊಟ ಹಾಕಿದವರು ಊಟ ಹಾಕದಂಥ ಸಮುದಾಯವನ್ನು ಟಾರ್ಗೆಟ್ ಮಾಡಿ ನೀವು ಸಾಧನೆ ಮಾಡೋದಾದ್ರೂ ಏನು ಅದು ಗಾಂಧಿ ಭವನದಲ್ಲಿ ನಿಜವಾಗ್ಲೂ ಐ ಥಿಂಕ್ ಆಪೋಸಿಷನ್ ಲೀಡರ್ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಎಲ್ಲ ರೀತಿಯ ನೋಡಿ ಎಲ್ಲರಿಗೂ ಬೇಜಾರಾಗಿದೆ ನಮಗೆ ತಪ್ಪಾದಾಗ ಖಂಡಿಸೋಣ ಅದು ಬೇರೆ ವಿಚಾರ ರೈತರು ಈ ದೇಶದ ಎರಡನೇ ದೇವರು ನಮಗೆ ಕಣ್ಣು ಕಾಣು ದೇವ್ರ ಇಲ್ಲ ಅಂತಂದ್ರೆ ಹೊಟ್ಟೆ ನೀಗ್ಸೋಕ್ಕೆ ದೇವರು ಅಂತಾರೆ ಅದು ರೈತರೆ ಅವರು ಬೆಳೆಯೋವಂತ ಬೆಳೆಯನೇ ಅದನ್ನು ಕೊಂಡ್ಕೊಂಡು ತಿನ್ಬೋದು ಬೆಳೆಯೋವನು ಯಾರು ಇಷ್ಟೆಲ್ಲ ಕೊಟ್ಟು ರೈತರನ್ನ ನಾವು ದೋಷಣೆ ಮಾಡೋದು ಅವರಿಗೆ ಮಸಿ ಬೆಳೆಯೋದು ತಪ್ಪಿದ್ರೆ ಕಂಪ್ಲೇಂಟ್ ಕೊಡೋ ರಾಗೇಶ್ ಟಿಕಾಯ್ ತಪ್ಪು ಮಾಡಿದಾನಾ ಒ ಕಂಪ್ಲೇ ನಿಮಗೆ ತಾಕತ್ತಿದ್ರೆ ಒ ಕಂಪ್ಲೇಂಟ್ ಕೊಡಿ ಅವ್ರದ್ದೇನೋ ರೆಕಾರ್ಡ್ ಇದ್ರೆ ತೊಗೊಂಡಾಗ ಇಟ್ಬಿಟ್ರೆ ನಿಮಗೆ ಅದು ಆ ಯೋಗ್ಯತೆ ಅಲ್ಲ ನಿಮಗೆ ಪುಡಾರಿಗಳ ಥರ ನೀವು ಆಮೇಲೆ ಇಷ್ಟೆಲ್ಲ ಮಾಡಿದ ಮೇಲೆ ಮೋದಿ ಹೆಸ್ರು ಹೇಳ್ತೀರಲ್ಲ ವಾಟ್ ಈಸ್ ದ ಮೆಸೇಜ್ ಹಂಗರೇ ವಾಟ್ ಇಸ್ ದ ಮೆಸೇಜ್ ಯು ಆರ್ ಗಿವಿಂಗ್ ಅಂದರೆ ಬಿ ಜೆ ಪಿ ಮತ್ತು ಮೋದಿ ರೈತ ವಿರೋಧಿಗಳನ್ನು ಮೆಸೇಜನ್ನು ಕೊಡ್ತಾ ಇದ್ದೀರಾ ಅನ್ನೋದು ನನಗೆ ಅರ್ಥ ಆ ಅಂದರೆ ಈ ರೈತರ ಕೆಲಸಕ್ಕೆ ನೀವು ಮೋದಿ ಹೆಸರನ್ನು ಬಳಸ್ತಾ ಇದ್ದೀರಾ ಆಯ್ತು ಎಂಥ ಚಾಂಡಾಳು ಇರಬೇಕಲ್ಲ ನೀವು ನಮಗೆ ನಿಜವಾಗ್ಲೂ ಪೊಲೀಸ್ ಇಲಾಖೆ ಶಿಸ್ತು ನೀವು ಪೊಲೀಸ್ ಇಲಾಖೆ ಈ ಮಟ್ಟಕ್ಕೆ ಮಸಿ ಬಳಿಕೆ ಕಾರಣ ಏನು ಅಂತಂದರೆ ಪೊಲೀಸ್ ಇಲಾಖೆ ಒಂದು ತಿಂಗಳ ಮುಂಚೆ ಇವರು ಅಲಾಲಿಗೆ ಬೀದಿ ಬೀದಿ ಸುತ್ತಿದ್ರು ಯಾರು ಇದೇ ಇದೇ ಗ್ಯಾಂಗು ಆವತ್ತು ಪೊಲೀಸ್ ಇಲಾಖೆ ನಾವು ಕಂಪ್ಲೇಂಟ್ ಕೊಟ್ಟರೆ ಅನುಚೇತ್ಗೆ ಡಿ ಸಿ ಪಿ ಅನುಚೇತ್ಗೆ ನಾವು ಕಂಪ್ಲೇಂಟ್ ಕೊಟ್ರಿ ಈ ಗ್ಯಾಂಗನ್ನ ಮಟ್ಟ ಹಾಕಿ ಈ ಗ್ಯಾಂಗನ್ನ ಬೀದಿಗೆ ಬಿಡಬೇಡಿ ಈ ಗ್ಯಾಂಗು ಸಮಾಜವನ್ನು ಹಾಳು ಮಾಡ್ತಾ ಇತ್ತಂತ ಆವತ್ತು ಡಿ ಸಿ ಪಿ ಅನುಚೇತ ಆಗಿರ್ಬೋದು ಪೊಲೀಸ್ ಕಮಿಷನರ್ ಕಮಲ್ ಪಂಥೆ ಆಗಿರ್ಬೋದು ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ ಆವತ್ತು ಕ್ರಮ ತಗೊಂಡು ಒಂದೆರಡು ಬಿಸಿ ಮುಟ್ಸಿದ್ರೆ ಕಾನೂನು ಇವತ್ತು ರೈತ ನಾಯಕರಿಗೆ ಇವರು ಅನ್ನಾಕ ರೈತ ನಾಯಕರಿಗೆ ಮಸಿ ಬಳಿತಾ ಇರಲಿಲ್ಲ ಅಕಸ್ಮಾತ್ ರಾಕೇಶ್ ಟಿಕ್ಕಾಯ್ತೆ ತಪ್ಪು ಮಾಡಿರಲಿ ನೊಬ್ರೇ ತಪ್ಪು ಮಾಡಿಲ್ಲ ಕಂಪ್ಲೇಂಟ್ ಕೊಡಿ ನಿಮ್ ನಿಮ್ಗೆ ಕಾನೂನು ಗೊತ್ತಲ್ಲ ಮಸಿ ಬಳಿಯ ಕಾರ್ಯಕ್ರಮ ಎಲ್ಲಿದ್ದಿದು ಆ ಮಸಿ ಮೀರಾ ಅಂತ ಒಬ್ಬ ಇದ್ಲು ಆಯಮ್ ಶುರು ಮಾಡಿದ್ದು ಬಟ್ ಏನಂತಂದರೆ ನಿಜವಾಗಲೂ ಈ ಈ ಒಂದು ಭವನದಲ್ಲಿ ಈ ಕಾರ್ಯ ಆಗಬಾರ್ದಾಗಿತ್ತು ಅದು ಅನ್ನ ಹಾಕೋ ರೈತರು ನೀವು ಮಾಡಿದಿರ ಅಂತಂದರೆ ನೀವು ನಾಡ ದ್ರೋಹಿಗಳು ನೀವು ನಾಡ ದ್ರೋಹಿಗಳು ದೇಶ ದ್ರೋಹಿಗಳು ನೀವು ಓಕೆ ಅದೇ ನೀವು ನೀವು ಮಾಡ್ರ ಕೆಲಸ ಒಳ್ಳೆ ಕೆಲಸ ಅಂತೂ ಅಲ್ಲ ಅನ್ನ ನಿಗಿಸೋನೆ ದೇವರು ಈಗ ಅವನಿಗೆ ನೀವು ಮಸಿ ಬಳಿತೀರ ಅಂತಂದರೆ ತಪ್ಪಿದ್ರೆ ಕಂಪ್ಲೇಂಟ್ ಕೊಡಿ ನಿಮ್ಗೆ ಯೋಗ್ಯತೆ ಇದ್ದರೆ ನಿಮ್ಮ ಹತ್ರ ಎವಿಡೆನ್ಸ್ ಇದ್ರೆ ಆತ ತಪ್ಪು ಮಾಡಿದನಾ ವಿ ಕ್ಯಾನ್ ಪ್ರಾಸಿಕ್ಯೂಟ್ ಎಮ್ಮ ಅದು ಬಿಟ್ಟು ಮಸೀದಿ ಬಳ್ದು ನೀವು ಜೈಕಾರ ಮೋದಿ ಅಂತಂದರೆ ನಾವು ನಿಜವಾಗ್ಲು ಇದನ್ನು ಸಹಿಸ್ಕೊಳಕ್ಕೆ ನಾವು ರೆಡಿ ಇಲ್ಲ ಇದನ್ನು ನಾವು ತೀರ್ ಇದು ಖಂಡಿಸ್ತೀವಿ ಆಮೇಲೆ ಈ ಪುಡಾರಿಗಳನ್ನ ಆಗಿ ಬುದ್ಧಿ ಕಲಿಸ್ಬೇಕಾದ್ರು ಪೊಲೀಸ್ ಇಲಾಖೆ ಇವತ್ತು ಇಲ್ಲಿ ಬಳ್ದವ್ರೆ ನಾಳೆ ನಾಳೆ ಇನ್ನೊಬ್ರಿಗೆ ಬಳಿತಾರೆ ಪೊಲೀಸ್ ಇಲಾಖೆ ಇವರನ್ನ ಮಟ್ಟ ಹಾಕಬೇಕು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆನಲ್ಲಿ ಇವ್ರಿಗೆ ಜ್ಯೂಸ್ ಕೊಟ್ಕೊಂಡು ಊಟ ಕೊಟ್ಕೊಂಡು ಎ ಸಿ ಟ್ರ ಎಸಿನಲ್ಲಿ ಇಂಟ್ರಾಗೇಷನ್ ಮಾಡೋದಲ್ಲ ಗಿವ್ ದಮ್ ರೈಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಈ ಪುಡಾರಿಗಳಿಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅವರು ಕೈ ಇಟ್ಟಿರೋದು ಅನ್ನ ಹಾಕೋ ದೇವರುಗಳ ಮೇಲೆ ಆಮೇಲೆ ರೈತ ಸಮುದಾಯದ ಮೇಲೆ ಅಂತ ಹೇಳುತ್ತಾ ಎರಡು ಎಸ್ ಧನ್ಯವಾದ ಏನಂತಂದ್ರೆ ರೈತ ಮುಖಂಡನಿಗೆ ಈ ರೀತಿಯಾಗಿ ಬಳಿದು ಅದ್ರ ಜೊತೆ ಮೋದಿ ಹೆಸರನ್ನ ಹೇಳಿ ಎಲ್ಲ ಒಂದ್ ಕಡೆ ಮೋದಿನೇ ಒಂದು ರೀತಿಯಾಗಿ ರೈತ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರೆ ಈ ರೀತಿಯಾಗಿ ಕೆಟ್ಟ ಸಂದೇಶ ಹೋಗುತ್ತೆ ಹಾಗಾಗಿ ತಪ್ಪಿಸ ಹೆಸರಿಗೆ ನಿಜವಾಗ್ಲು ಕೂಡ ಕಾನೂನು ರೀತಿಯಾಗಿ ಶಿಕ್ಷೆ ಆಗಲಿ ಅನ್ನೋದು ವಕೀಲ ಜಗದೀಶ್ ಅವರ ಮಾತಾಗಿದೆ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಲನಿ ಶೀಧರ್ ಪವರ್ ಟಿವಿ ಬೆಂಗಳೂರು